ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಹೊಸ ಕೆಲಸಕ್ಕೋಸ್ಕರ ಟ್ರೈ ಮಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ ಏನೋ ಯಾವ ತರ ಮಾಡೋದು ಅಂತ ಅನ್ಬಿಟ್ಟು. ಸೊ ನೋಡೋಣ ಬನ್ನಿ ಯಾವ ತರ ಇರುತ್ತೆ ಅಂತ. ನಿಮ್ಗೂ ಹಾಗೆ ನಾನು ಯಾರ ಹತ್ರ ಆಟೋ ತಗೊಂಡಿದ್ನಲ್ಲ ಅವ್ರನ್ನ ಕೂಡ ನಾವು ಭೇಟಿ ಮಾಡಿಸ್ತೀನಿ ಸೇಮ್ ವಿಡಿಯೋದಲ್ಲಿ. ಸೊ ಯಾವ ತರ ಜರ್ನಿ ಇರುತ್ತೆ, ಕಲಿತಿನ ಮುಂದಕ್ಕೆ ಯಾವ ತರ ಏನು ಅನ್ನೋದನ್ನ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಇವಾಗ ನಮ್ಮ ಮನೆ ಹತ್ರಿಂದ ಪ್ರಯಾಣ ಬೆಳೆಸಿದ್ದೀನಿ ಚಂದಾಪುರಾಗೆ. ಅಲ್ಲಿ ಬರ್ತಾರೆ, ಅವ್ರು ಪಿಕಪ್ ಮಾಡ್ತಾರೆ, ಅಲ್ಲಿಂದ ಹೊರಡ್ತೀವಿ. ಅವರು ಕೂಡ ಯೂಟ್ಯೂಬರೇ. ಸೊ ಸ್ನೇಹಿತರೆ, ಬಸ್ ಹೇಳ್ದಾಯ್ತು, ಜೊತೆಗೆ ಇನ್ನೊಂದು ಬಸ್ ಹತ್ತಿದ್ದೀನಿ, BMTC ಬಸ್, ನಮ್ಮ ಬಸ್ ಹೇಳಿದ್ರೆ ಆಲ್ರೆಡಿ ಒಂದು ಬಸ್ಸು ಹೋಯ್ತು. ಇವಾಗ ಅಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ಹುಡುಗ. ನೋಡಿದ್ರೆ ಈ ಬಸ್ಸಲ್ಲಿ ಏನೋ ಹಿಂದ್ಗಡೆ ನೋಡ್ಬೋದು, ಅಲ್ಲಿ ಎಲ್ಲ ನಮ್ಮ ಡ್ರೈವರ್ ಅಣ್ಣ ಕಂಡಕ್ಟರ್ನ ಏನೋ ಮಾಡ್ತಿದ್ದಾರೆ, ಹಿಂಗಾಗಿ ಇನ್ನೂ ಕಾಯ್ಬೇಕಾಗುತ್ತೆ. ಯಾವ ಥರ ಅಂದರೆ ಹೊಸ ಜೀವನದ ಕಡೆಗೆ ಪ್ರಯಾಣ BMTCನಲ್ಲಿ. ಬನ್ನಿ ನೋಡ್ಬೋದು ಯಾವ್ಯಾವ ಥರ ಆಗುತ್ತೆ ಅಂತ. ಸೊ ನಮ್ಮ ಫ್ರೆಂಡು ಆಲ್ಮೋಸ್ಟ್ ಒಂದು 10-15 ನಿಮಿಷ ಅಂತ ಹೇಳಿದ್ದಾರೆ. ಇನ್ನು ನನಗೆ ಈ ಬಸ್ ನಿಂತಿರೋ ಜಾಗದಿಂದ ಆಲ್ಮೋಸ್ಟು ಇನ್ನು ಒಂದು 15 ನಿಮಿಷ ಆಗ್ಬೋದು. ಓಕೆ ನೋಡುವ, 7 ಕಿಲೋಮೀಟರ್. ಸ್ನೇಹಿತರೆ, ಇಲ್ಲಿ ಚಂದಾಪುರ ಸರ್ಕಲ್ನಿಂದ ನಡ್ಕೊಂಡು ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ನೋಡುವ, ಯಾಕಂದರೆ ಇಲ್ಲಿ ಕೆಳಗಡೆಯಿಂದ ಬ್ರಿಡ್ಜ್ ಕೆಳಗಿಂದ ಬಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬರೋಕ್ಕೆ. ಯಾಕಪ್ಪ ಅಂತಂದರೆ ಫುಲ್ ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿದ್ರು. ನೋಡುವ, ಸ್ವಲ್ಪ ಮುಂದೆ ಹೋಗಿ ಬ್ರಿಡ್ಜ್ ಸ್ವಲ್ಪ ಮುಂದೆ ಮುಗೀತದೆ. ಸೊ ಅಲ್ಲಿ ಬ್ರಿಡ್ಜ್ ಹತ್ರ ಬರ್ತೀನಿ ಅಂತ ಹೇಳಿದರು. ಚಂದಾಪುರ ಸರ್ಕಲ್ ಏನಿದೆ, ಹೈವೇನಲ್ಲಿ ಇದ್ದೀವಿ. ಸೊ ಕಂಪ್ಲೀಟಾಗಿ ಜೀವನ ಚೇಂಜ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು, ಸೊ ಹೊಸದಾಗಿ ಪೀಳಿಗಿಳಿಯನ ಅಂತ ಇದ್ದೀನಿ. ಸೊ ಅದು ಯಾವುದಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಗಾಡಿ ಒಳಗೆ ಕೂತಾಯಿತು. ಇಲ್ಲಿ ನೋಡಿ, ಇಲ್ಲಿ ವಾಯುಪುತ್ರ ಅವರು ಇದ್ದಾರೆ, ಟ್ರಕ್ ಬ್ಲಾಗ್ ಅವರು. ಸೊ ಇವರೇ ನಮಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಂದು ನೋಡೋಣ. ನೋ ಟ್ರೈನಿಂಗ್, ಟ್ರೈನಿಂಗ್ ಗೀನಿಂಗ್ ಎಲ್ಲ ಹಾಕ್ಬಿಟ್ಟಿದ್ರೆ ಆಲ್ರೆಡಿ ಒಂದು ರೌಂಡು ಕಾಕಿ ನೋಡಿ ಕರ್ಕೊಂಡು ಹೋಗ್ಬಿಟ್ಟು, ಇವಾಗ ಟ್ರೈನಿಂಗ್ ಗೀನಿಂಗ್ ಕೊಡೋದಿಲ್ಲ, ಡೈರೆಕ್ಟ್ ಇಳ್ಸೋದೇ ಓಡಿಸೋದೆ. ಮಗ್ಳಟ್ಟ ಬೆಂಗ್ಳೂರು ಯಾರು ಹೇಳಿ ಹೇಳಿ. ಸೊ ಕೇಳಿಸ್ಕೊಂಡ್ರಲ್ಲ, ಸೊ ಹೊಸ ಫೀಲ್ಡ್ ಕಂಪ್ಲೀಟಾಗಿ, ಹೊಸದಾಗಿ ಹೊಸ ಜೀವನ ಹೊಸ ಇದಕ್ಕೋಸ್ಕರ ಕಾಲಿಡ್ತಾ ಇದ್ದೀನಿ. ಸೊ ನೋಡೋಣ ಮುಂದಿನ ದಿನಗಳೇ ಯಾವ್ಯಾವ ಥರ ಆಗುತ್ತೆ ಅಂತ. ಸೊ ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಇವಾಗ, ಸೊ ಇವಾಗ ಇವರು ಗೋವಾಯಿಂದ ಲೋಡ್ ಮಾಡಿಕೊಂಡು ಚೆನ್ನೈ ಕಡೆ ಹೊರಟಿದ್ದಾರೆ. ಸೊ ಇವ್ರು ನೋಡಿ ಮಾತಾಡು ಬ್ರೋ. ಹೊಸ ಜೀವನ ಫಿಲಮ್ ಅಲ್ಲಿ ಶಂಕರ್ನಾಗ್ ಲೈಫ್ ಹೆಂಗ್ ಚೇಂಜ್ ಆಯ್ತಾ ಹಂಗೆ ಚೇಂಜ್ ಆಗೋಯ್ತು ಬಲಣ್ಣನ ಲೈಫ್ ಇನ್ ಮೇಲೆ. ಸೊ ಕೇಳಿಸ್ಕೊಂಡ್ರಲ್ಲ, ಸೊ ನಿಮ್ಮ ಆಶೀರ್ವಾದ ಕೂಡ ಇರಲಿ. ನೋಡೋಣ, ಯಾವಾಗಲೂ ಆಲ್ವೇಸ್ ಹೇಳ್ತೀವಲ್ಲ, ಫೈಂಡಿಂಗ್ ನ್ಯೂ ಪಾಸ್ ಟು ಸಕ್ಸಸ್ ಆಲ್ವೇಸ್. ಸೊ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ಬನ್ನಿ ಯಾವ ತರ ಪ್ರಯಾಣ ಇರುತ್ತೆ ಅಂತ ನೋಡುವ. ಸೊ ಲಾರಿಗೆ ಪೆಟ್ರೋಲ್ ಹಾಕ್ಸುವ ಅಂತ ಅನ್ಬಿಟ್ಟು ಬಂದಿದೀವಿ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ. ಯಾವ್ದು ಡೀಸೆಲ್, ಸಾರಿ, ಯಾವ್ದಪ್ಪ ಇದು, ನಯನ ಪೆಟ್ರೋಲ್ ಬಂಕ್ ಅಲ್ವಾ ಬ್ರೋ? ನಯಾರ ಎಲ್ಲ ರಾಂಗ್ ರಾಂಗ್ ಹೇಳ್ತಾ ಇದೀವಿ, ಸೊ ಬೇಜಾರ್ ಮಾಡ್ಕೋಬಿಡ್ರಿ. ಯಾವ್ದಿದು ನಯಾರ ಕಮ್ಮಿನ ಇಲ್ಲಿ? ಸೊ ಎಲ್ಲ ಗಾಡಿಗಳು ಹಾಕಿಸ್ಕೊಂತಾರೆ. ಯಾಕಪ್ಪ ಇಲ್ಲಿ ಕಮ್ಮಿ ಹಾಕಿಸ್ಕೊಂತಾರ ಅಂದ್ರೆ, ಕರ್ನಾಟಕದಲ್ಲಿ ಕಮ್ಮಿ, ಇನ್ನಿದು ಇನ್ನೊಂದು 7-8 ಕಿಲೋಮೀಟರ್ ಹೋಗ್ಬಿಟ್ರೆ ಫುಲ್ಲು ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಇದೆ ತಮಿಳ್ನಾಡಲ್ಲಿ, ಹಾಗಾಗಿ ಅಲ್ಲಿಗೂ ಇಲ್ಲಿ ಕಂಪೇರ್ ಮಾಡಿದ್ರೆ 7-8 ರೂಪಾಯಿ ಅಷ್ಟು ಡಿಫ್ರೆನ್ಶಿಯೇಟ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅಲ್ಲಿ ಎಲ್ಲರೂ ಇಲ್ಲೇ ಹಾಕಿಸ್ಕೊಂತಾರೆ, ಬನ್ನಿ ಹಿಡಿದು ನೋಡೋಣ. ಸೊ ಇದೆ ವಾಯುಪುತ್ರ ಟ್ರಕ್ ಬ್ಲಾಗ್ ಅವ್ರದ್ದು ಗಾಡಿ, ಗಾಡಿ ಬಂದು 12L ಈ ತರ ಇದೆ. ಸೊ ಏನೋ ಲೋಡ್ ಹಾಕೊಂಡ್ ಬಂದಿದ್ದಾರೆ, ಡೀಸೆಲ್ ಕೂಡ ನೋಡ್ಬೋದು. ವಾಯು ಟ್ರಕ್ ಬ್ಲಾಗ್ಸ್, ಹಾಯ್, ವಾಯುಪುತ್ರ ಟ್ರಕ್ ಬ್ಲಾಗ್ಸ್ ಬೇಡ, ಏ ತೋರ್ಸಮ್ರೆ ಏನಾಗಲ್ಲ ನೀನು. ಏ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂತ ಇದ್ದಾರೆ.
ಸ್ನೇಹಿತರೆ, ಮಜದ ವಿಷಯ ಏನ್ ಗೊತ್ತಾ, ಇದಕ್ಕೆ ಏನ್ ಫೋರ್ ಇಂಡಿಕೇಟರ್ ಇದೆ ಅಂದ್ರೆ ಹೆಸರು ಲೈಟ್ ಇದೆ, ಅದು ಆಫೇ ಆಗಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ಅದ್ರದ್ದು ಇಂಡಿಕೇಟರ್ ಅದು ಒಡೆದೋಗ್ಬಿಟ್ಟಿದೆ. ಸೊ ಆ ರೀಸನ್ ಇಂದ ಇದರದ್ದು ಯಾವಾಗ್ಲೂ ಬ್ಲಿಂಕ್ ಆಗ್ತಾನೆ ಇರುತ್ತೆ. ಸೊ ನೀವು ಎಲ್ಲೇ ನೋಡ್ಬೋದು, ಆಯ್ತು 15 ದಿನದಿಂದ ಬ್ಲಿಂಕ್ ಆಗ್ತಾನೆ ಇರುತ್ತೆ. ಸೊ ಫೋರ್ ಇಂಡಿಕೇಟರ್ ಹಾಕೊಂಡು ಆರಾಮಾಗಿ ಹೋಯ್ತಾರೆ. ಗಾಡಿ ಪ್ರಾಬ್ಲಮ್ ಆ ಲೆಕ್ಕದಲ್ಲಿ. ಸೊ ನೋಡ್ಬೋದು ನೀವು, ಒಂದು ಸೀನ್ರಿ ತೋರಿಸ್ತೀನಿ. ನಮ್ಮ ಟ್ರಕ್ ಲಾಗರ್ ಇಟ್ಕೊಂಡಿರೋಂಥದ್ದು, ತಪ್ಪಿ ಬಂದ್ರೆ ಸುತ್ತೆ ತಗೊಂಡೇ ಹೊಡಿಯೋದು. ನೋಡಿ ಇಲ್ಲೇ ಸ್ಕ್ರೂ ಡ್ರೈವರ್ ಸುತ್ತೆ ತಗೊಂಡೆಲ್ಲ ಇಟ್ಕೊಬಿಟ್ಟಾರೆ. ಗಾಡಿ ಕೊಟ್ಟಿದ್ದಾರೆ ಒಂದು 3 ಕಿಲೋಮೀಟರ್ ಬಂದ್ಮೇಲೆ. ಸೊ ಗೇರ್ ಹಾಕೊಂಡು ಆಯ್ತು, ಇದನ್ನ ಗೇರು ಇಲ್ಲ. ಸೊ ಮುಂದಕ್ಕೆ ಏನಂತ, ಹ್ಯಾಂಡ್ ಬ್ರೇಕ್, ಹೈ ಚಾಮುಂಡೇಶ್ವರಿ ಕಾಪಾಡಮ್ಮ. ಸೀಟ್ ಬೆಲ್ಟ್ ಆಗಲ್ಲ, ಅದು ಆಗಕ್ಕಿಲ್ಲ. ಸುಮ್ನೆ ನೋಡಕ್ ಮಾತ್ರ ಸೀಟ್ ಬೆಲ್ಟ್ ಇದು. ಇವಾಗ ಎಲ್ಲಿದೀವಿ ಅಂತಂದ್ರೆ ಆಂಬೂರಲ್ಲಿ ಇದೇವೆ. ಸೊ ಬಿರಿಯಾನಿ ಏನೋ ತಿನ್ನೋಣ ಅಂತ ನಮ್ಮ ಬಾಲಾಜಿ ಅವ್ರು ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ, ಮುಂದೆ ಒಂದ್ ಗಾಡಿ ಇದೆ ನಮ್ ಜೊತೆಗೆ, ಅವ್ರ ಜೊತೆಗೆ ಬಂದಿರೋ ಗಾಡಿ. ಮುಂದೆ ಏನ್ ಕಾಣ್ತಿದ್ದಲ್ಲ ಅದೇ ಗಾಡಿ. ವೇಟ್ ಮಾಡ್ತಾ ಇದೀವಿ, ಎಲ್ಲಿ ಬಂದೀವಿ ಅಂತಂದ್ರೆ ಆಂಬೂರಲ್ಲಿ ಇದೇವೆ. ಈ ಕಡೆ ಹೋದ್ವು ಸುಮಾರು ಹೋಟ್ಲುಗಳು. ಫೋಕಸ್ ಆಗ್ತಾ ಇದೀನಲ್ಲ, ಕಾಣ್ತಾ ಇದೆಯಲ್ಲ, ಗೊತ್ತಿಲ್ಲ ಕಾಣ್ತಾ ಇಲ್ಲ. ಸೊ ಇದೆಲ್ಲ ಸ್ಟಾರ್ ಸ್ಟಾರ್ ಅಂತ ಹಾಕೋಬಿಟ್ಟಿದ್ದಾರೆ, ಯಾವ ಬಿರಿಯಾನಿ ಅಂತ. ಗಾಡಿ ಎಷ್ಟು ದೂರ ಹಾಕಿದೀವಿ ಅಂತಂದ್ರೆ 2 ಮೈಲಿ ದೂರ. ಇಲ್ಲಿ ಯಾವ್ದಾದ್ರು ಒಂದು ಸ್ಟಾರ್ ಹುಡ್ಕೋಣ ಅಂತ ಹೋಗ್ತಾ ಇದೀವಿ. ಅಣ್ಣ ಇಲ್ಲಿ ನೋಡೋಣ, ವಾಯುಪುತ್ರ ಯಾವ ಸ್ಟಾರ್ ಗಣ ಕರ್ಕೊಂಡು ಹೋಯ್ತೀರಾ? ಸೊ ಸ್ನೇಹಿತರೆ ಇಲ್ಲಿದ್ದೇವೆ ಆಂಬರ್ ಹೋಟೆಲ್ ಅಲ್ಲಿ. ಸೊ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಬಿರಿಯಾನಿ. ಸೊ ಬಿರಿಯಾನಿ ಬರಬೇಕು, ಆರ್ಡರ್ ಮಾಡಿದ್ದೇವೆ. ಸೊ ಅರ್ಜೆಂಟ್ ನೋಡಿ ಫ್ರೆಂಡ್ಸ್, ಹಂಗೆ ಎಲ್ಲೆಲ್ಲ ಹಾಕೋಬಿಟ್ಟಾರಂತ ಆಂಬೂರ್ ಕತೆ. ಸೊ ಫ್ರೆಂಡ್ಸ್ ಊಟ ಬಂದಿದೆ, ನಮ್ಗೆ ಆಂಬೂರ್ ಹಾಕೊಂತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮ ವಾಯುಪತ್ರ ಕಟ್ಟ ಬಾಲಾಜಿ ಅವ್ರ ಮಾತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಹಾಕೊಂಡ್ಬಿಟ್ಟು. ಸೊ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು, ಊಟ ಮಾಡ್ಕೊಂಡೆಲ್ಲ ಹೊರಟಿದ್ದೀವಿ. ಎಲ್ಲ 4 ಜನ ಆಂಬೂರಲ್ಲಿ ಚೆನ್ನಾಗಿತ್ತು, ಪರವಾಗಿಲ್ಲ. ಏನು ಆಂಬೂರ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಸೇಮೇ ಇರ್ತವೆ, ಏನಂತ ಡಿಫ್ರೆನ್ಸ್ ಏನು ಬರಲ್ಲ. ಏನಂದ್ರೆ ಆಂಬೂರಲ್ಲಿ ಊಟ ಮಾಡಿದ್ವಿ ಅನ್ನೋದು ಮಾತ್ರ ಒಂದು ಡಿಫ್ರೆಂಟ್ ಆಗಿತ್ತು ಅಷ್ಟೇ. ಸೊ ಫ್ರೆಂಡ್ಸ್ ರಾತ್ರಿಯ 3 ಗಂಟೆ. ಸೊ ಚೆನ್ನೈ ಬಂದಾಯ್ತು ನಾವು. ಸೊ ನೋಡ್ಬೋದು ಇದು ಬಾಲಾಜಿಯವ್ರ ಗಾಡಿ, ಹಾಗೆ ಇದು ಗೋವಾಯಿಂದ ಬಂದಿದ್ದು. ಇದ್ರಲ್ಲಿ ಕೂಡ ಸೇಮ್ ಐಟಮ್ ಮೆಟೀರಿಯಲ್ ಇರೋದು ಪೈಪ್. ಸೊ ಇದ್ರಲ್ಲಿ ಕೂಡ ಪೈಪೇ ಇರೋವಂಥದ್ದು. ಸೊ ಚೆನ್ನೈ ತಲುಪಿದ್ದೀವಿ, ಇಲ್ಲೆಲ್ಲೋ ಹತ್ರದಲ್ಲಿದೆ ಅಂತ ಅನ್ಲೋಡಿಂಗ್ ಪಾಯಿಂಟು. ವೆಯ್ಟ್ ಮಾಡ್ತಾ ಇದೀವಿ, ನೋಡೋಣ. ಆಯಿತು, ಇಲ್ಲಿ ಅನ್ಲೋಡ್ ಪಾಯಿಂಟಿಂಗ್ ಅಲ್ಲಿ ಇದೀವಿ. ಅಂದ್ರೆ ಸಿಟಿ ಒಳಗೆ ಹೋಗ್ಬಿಟ್ಟಿದ್ವಿ, ಚೆನ್ನೈ ಅಣ್ಣಾ ನಗರ್. ತುಂಬಾ ಪ್ರಾಬ್ಲಮ್ ಆಯ್ತು ಅಲ್ಲಿ ಬರ್ಬೇಕಾದ್ರೆ, ಅಂದ್ರೆ 8:30 ನೋ ಎಂಟ್ರಿ ಸ್ಟಾರ್ಟ್ ಆಗುತ್ತಂತೆ ಚೆನ್ನೈಯಲ್ಲಿ ಸಿಟಿ ಒಳಗಡೆ ಲಾರಿಗಳಿಗೆ. ಸೊ ನಾವು ತಗೊಂಡೋಗ್ಬಿಟ್ಟು ಮತ್ತೆ ಹೆಂಗೋ ಸುತ್ತ ಬೆಳೆಸ್ಕೊಂಡು ಪೊಲೀಸರು ಮಾಮೂಲಿ ಕೊಟ್ಕೊಂಡು ಹೆಂಗೋ ಹೊರಗಡೆ ಬಂದು ಇವಾಗ ಈ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ನಿಂತಿದ್ದೀವಿ. ಸೊ ಅನ್ಲೋಡಿಂಗ್ ಪಾಯಿಂಟ್ ಇದೆ, ಇದು ಯಾವುದೋ ಒಂದು ಗಾಡಿ ಆಗ್ತಿದೆ, ಅದಾದ್ಮೇಲೆ ನಮ್ಮ ಗಾಡಿ ಹಾಕೋಣ ಅಂತ ಇದ್ದೀವಿ. ಸೊ ನೋಡೋಣ ಇದೇನೆ. ಸುಮಾರು ಲಾರಿಗಳಿದ್ದಾವೆ,
50ರಿಂದನೇ ಇದ್ದಿದ್ದು. ಬಟ್ ಏನಾಗೋಯ್ತು ಅಂತಂದ್ರೆ ರೋಡ್ ಮಿಸ್ ಆಗಿ ಒಂದು 20 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಿ ಮತ್ತೆ ವಾಪಸ್ 20 ಕಿಲೋಮೀಟರ್ ಬಂದಂಗಾಯ್ತು. ಅದ್ರ ಜೊತೆಗೆ ಮಾಮೂಲಿ ಇವ್ರಿಗೆಲ್ಲ ಕೊಡ್ಬೇಕಾಯ್ತು ಪೊಲೀಸ್ ಅವ್ರಿಗೆಲ್ಲ. ಸುಮ್ನೆ ಇಲ್ಲಿ ನಿನ್ನೆ ಒಂದು ಗಾಡಿ ಬಂದಿದೆ ಅಶೋಕ್ ಲೇಲ್ಯಾಂಡ್, ಹಾಲ್ಟ್ ಮಾಡಿದ್ದಾರೆ, ಲೋಡ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇವ್ರು ಕೊಡ್ಬೇಕಾರ ಬಿಲ್ಲಲ್ಲಿ ಅಡ್ರೆಸ್ ಕರೆಕ್ಟ್ ಆಗಿ ಕೊಡಲ್ಲ, ಏನಿಲ್ಲ. ಇವಾಗ ಬಂದ್ಬಿಟ್ಟು ಇಲ್ಲಿ ನೋಡಿ ನಂಬರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಕಾಸು ಇಸ್ಕೊಡ್ತಾರೆ, ಎಲ್ಲಾರು ಕಾಪಿ ಕೊಟ್ಬಿಟ್ಟು ನಂಬರ್ ಕಳಿಸೇ ಇರ್ಲಿಲ್ಲ. ಇವಾಗ ಫೋನ್ ಮಾಡಿದ್ರೆ ಅವ್ನು ನಿದ್ದೆ ಮಾಡ್ತಾ ಇದ್ದಂತೆ, ಮಧ್ಯಾಹ್ನ 3 ಗಂಟೆ ಯಾಕೆ ಫೋನ್ ಮಾಡಿದೆ ಅಂತ ಅವಸ್ ಬೇರೆ ಆಗ್ತಾರೆ. ಮಧ್ಯಾಹ್ನ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ಸೊ ಅದೆಲ್ಲ ಪ್ರಾಬ್ಲಮ್ ಇದೆ.